ನೀವು ನೋಡುತ್ತಿರುವ ಮೂರು ಮಹಡಿಗಳ ಈ ಕಟ್ಟಡ ಹೊರನೋಟಕ್ಕೆ ತೀರಾ ಸಾಮಾನ್ಯ ಎನಿಸಬಹುದು. ವಿನ್ಯಾಸದಲ್ಲಿ, ವಾಸ್ತುಶಿಲ್ಪದಲ್ಲಿ ಸೌಂದರ್ಯ, ವೈಭವತೆ, ನಾವೀನ್ಯತೆ ಕಾಣಿಸದಿರಬಹುದು. ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮಾನವೀಯತೆ, ದಯೆ, ಪ್ರೀತಿ, ಪ್ರೇಮ, ವಿಶ್ವಾಸ, ಕಾಳಜಿ ಮುತುವರ್ಜಿಗಳಿರುವ ಮಹಾಸೌಧವಿದು. ಈ ಮಾತು ಉತ್ಪ್ರೇಕ್ಷೆ ಏನಲ್ಲ, ನೀವು ಮುಂದಿನ ದೃಶ್ಯಗಳಲ್ಲಿ ನಾನು ಹೇಳಿದ್ದೆಲ್ಲ ಸತ್ಯವೆಂದು ಮನಗಾಣುತ್ತೀರಿ. ನಾವು ಜೀವಿಸುತ್ತಿರುವ ಈ ಜಗತ್ತು ಚೇತನಾ ಸ್ವರೂಪದ್ದಾಗಿದೆ. ಇಲ್ಲಿನ ಗಿಡ, ಮರ, ನೀರು, ಗಾಳಿ, ಬೆಳಕು ಎಲ್ಲವೂ ಚೇತನ ಸ್ವರೂಪದ್ದೇ. ಈ ಜಗದಲ್ಲಿನ ಸಕಲ ಜೀವ ಸಂಕುಲಕ್ಕೆ ಪ್ರಾಣ ಚೈತನ್ಯವನ್ನು ನೀಡುತ್ತವೆ. ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಜಡತ್ವ ಆವರಿಸಿಬಿಡುತ್ತದೆ. ಈ ಜಡತ್ವ ಹೋಗಲಾಡಿಸಿ ಅವರಲ್ಲಿ ನವಚೈತನ್ಯ ತುಂಬುವ ಹಿನ್ನೆಲೆಯಲ್ಲಿ ಅಂತಹ ಉದಾತ್ತ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ನವಚೈತನ್ಯವನ್ನು ಹುಟ್ಟುಹಾಕಲಾಗಿದೆ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಬಾಣಸವಾಡಿ ಸಮೀಪದ ಹೊರಮಾವು ಎಂಬಲ್ಲಿ ಸುಂದರ ಪ್ರಶಾಂತ ವಾತಾವರಣದಲ್ಲಿ ಜೀವಗಳಿಗೆ, ಜೀವನಕ್ಕೆ ನವಚೈತನ್ಯ ನೀಡುವ ನಿಟ್ಟಿನಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ತಲೆಯೆತ್ತಿ ನಿಂತಿದೆ. ನಿಸ್ಸಹಾಯಕ ಸ್ಥಿತಿಯಲ್ಲಿರುವ, ರೋಗಗಳ ಉಲ್ಬಣಾವಸ್ಥೆಗೆ ತುತ್ತಾಗಿರುವ, ಹಾಸಿಗೆ ಹಿಡಿದಿರುವ, ಹಾಸಿಗೆ ಬಿಟ್ಟು ಮೇಲೇಳಲಾಗದ ದುಸ್ಥಿತಿಯಲ್ಲಿರುವ ವಯೋವೃದ್ಧರಿಗೆ ನವಚೈತನ್ಯ ಕೇವಲ ಓಲ್ಡ್ ಏಜ್ ಹೋಮ್ ಮಾತ್ರ ಅಲ್ಲ, ಇದೊಂದು ಅವಿಭಕ್ತ ಕುಟುಂಬದ ಹಾಗೆ ತುಂಬಿದ ಮನೆ. ಇಲ್ಲಿ ಪರಸ್ಪರ ಪ್ರೀತಿ, ಪ್ರೇಮ, ಮಮತೆ, ವಿಶ್ವಾಸ ತುಂಬಿ ತುಳುಕಾಡುತ್ತಿದೆ. ಇದೊಂದು ಸುಂದರ ಪವಿತ್ರ ಸೇವಾ ಕ್ಷೇತ್ರ. ಪರೋಪಕಾರಾರ್ಥಂ ಇದಮಿತ್ಥಂ ಶರೀರಂ ಎನ್ನುವ ಹಾಗೆ ಇಲ್ಲಿನ ಸೇವಾ ಸಿಬ್ಬಂದಿ ಮತ್ತು ಮುಖ್ಯಸ್ಥರು ತಮ್ಮ ಇಡೀ ಬದುಕನ್ನು ವಯೋವೃದ್ಧರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ನಿಸರ್ಗದ ಮಡಿಲಿನಲ್ಲಿ ಸುರಕ್ಷಿತವಾಗಿದ್ದೇವೆ, ಉಲ್ಲಸಿತರಾಗಿದ್ದೇವೆ ಎಂಬ ಭಾವನೆಯನ್ನು ಇಲ್ಲಿನ ಆಶ್ರಮವಾಸಿಗಳಲ್ಲಿ ಮೂಡಿಸಲು ಈ ಆಶ್ರಮದಲ್ಲಿ ಮನರಂಜನೆಗಾಗಿಯೇ ಪ್ರತಿ ಕೋಣೆಯಲ್ಲೂ ಟಿವಿ ವ್ಯವಸ್ಥೆ ಮಾಡಲಾಗಿದೆ. ಚೆಲುವು ಸೂಸುವ ಬಗೆ ಬಗೆ ಬಣ್ಣದ ಸುಗಂಧಭರಿತ ಹೂವುಗಳ ಗಿಡಗಳು, ಸಂಜೆ ವಾಯುವಿಹಾರದ ಸಂದರ್ಭದಲ್ಲಿ ಸೇವಾ ಸಿಬ್ಬಂದಿ ನವಚೈತನ್ಯದ ವಯೋವೃದ್ಧ ಸದಸ್ಯರನ್ನು ಇಲ್ಲಿನ ಅಂಗಳದಲ್ಲಿರುವ ಕೈತೋಟಕ್ಕೆ ವಾಕ್ ಕರೆದುಕೊಂಡು ಬರುತ್ತಾರೆ. ಹಸಿರು ಹುಲ್ಲು ಹಾಸಿನ ಮೇಲೆ ಗಿಡಗಳ ಸಂದುಗೊಂದುಗಳಲ್ಲಿ ನುಸುಳುತ್ತಾ, ಜಿಗಿಯುತ್ತಾ, ಆಟವಾಡುವ, ನೋಡಿದರೆ ಎತ್ತಿ ಮುತ್ತಿಟ್ಟಬೇಕು ಎನ್ನುವಷ್ಟು ಸುಂದರವಾಗಿರುವ ಮೊಲಗಳನ್ನು ವೀಕ್ಷಿಸುತ್ತಾ ಮನಸ್ಸು ಹಗುರಾಗಿ ಅರಕ್ಷಣವಾದರೂ ನೋವು ಕಷ್ಟ ಮರೆತು ಲವಲವಿಕೆ ಮೂಡಿ ನವಚೈತನ್ಯ ಪುಟಿದೇಳುತ್ತದೆ. ತಮ್ಮ ತಮ್ಮ ಸ್ವಂತ ಮನೆಗಳಲ್ಲಿದ್ದರೆ ವಾಕಿಂಗಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಬಳಗದವರು ಯಾರಿಗಾದರೂ ಆಗಲಿ ದುಂಬಾಲು ಬೀಳಲೇಬೇಕು, ಒತ್ತಾಯ ಮಾಡಲೇಬೇಕು. ಎಲ್ಲರಿಗೂ ಅವರವರದೇ ಕೆಲಸಗಳಲ್ಲಿ ಮಗ್ನರು. ಇವರನ್ನು ವಾಕ್ಗೆ ಕರೆದುಕೊಂಡು ಹೋಗಲು ಯಾರು ಸಿದ್ಧರಿದ್ದಾರೆ? ಯಾರನ್ನು ಕೇಳಿದರೂ ಈಗ ಟೈಮ್ ಇಲ್ಲ ಎನ್ನುವ ರೆಡಿಮೇಡ್ ಉತ್ತರ. ಆದರೆ ಈ ನವಚೈತನ್ಯದಲ್ಲಿ ಆ ಸಮಸ್ಯೆ ಇಲ್ಲ. ದಿನದ 24 ಗಂಟೆಯೂ ಇಲ್ಲಿನ ವಯೋವೃದ್ಧರ ಆರೋಗ್ಯ, ಅವರ ಬೇಕು ಬೇಡಗಳ ಬಗ್ಗೆ ಕಾತರ ಕಾಳಜಿ ವಹಿಸಲಾಗುತ್ತದೆ. ನಮಗೆ ಟೈಮ್ ಇಲ್ಲ ಎಂದು ಯಾರೂ ಇಲ್ಲಿ ಹೇಳುವ ಹಾಗಿಲ್ಲ. ಯಾಕೆಂದರೆ ಇಲ್ಲಿರುವವರು ಎಲ್ಲರೂ ಸೇವಾ ಮನೋಭಾವದ ಹಿನ್ನೆಲೆಯಿಂದ ಬಂದವರೇ. ತಮ್ಮ ಹೆತ್ತವರಿಗಿಂತಲೂ ಹೆಚ್ಚಾಗಿ ಆಸ್ಥೆಯಿಂದ, ಅಕ್ಕರೆಯಿಂದ, ನಿರ್ವಂಚನೆಯಿಂದ ಇಲ್ಲಿನವರ ಸೇವೆ ಮಾಡುತ್ತಾರೆ. ಆ ಬಗ್ಗೆ ಇಲ್ಲಿನ ಸೇವಾ ಸಿಬ್ಬಂದಿಗೆ ಧನ್ಯತಾ ಭಾವವಿದೆ, ಅರ್ಪಣಾ ಮನೋಭಾವವಿದೆ. ಸುರಕ್ಷಿತ, ಸುಭದ್ರ, ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನು ನೋವುರಹಿತವಾಗಿ, ಚಿಂತೆಯಿಲ್ಲದೆ, ನೆಮ್ಮದಿಯಿಂದ ಕಳೆಯಬೇಕು ಎಂದು ಬಯಸಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬರುವವರಲ್ಲಿ ಒಬ್ಬೊಬ್ಬರ ಬದುಕು ಒಂದೊಂದು ಕಥೆ, ವ್ಯಥೆ,
ಮಹಾಕಾದಂಬರಿ. ಇವರ ಮನೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಕಷ್ಟು ಅನುಕೂಲಿಸ್ತಾರೆ. ಕಾಯಿಲೆ ಬಿದ್ದಿರುವ, ಬೆಡ್ ರಿಡನ್ ಆಗಿರುವ, ವಯಸ್ಸಾಗಿರುವ ಇವರ ಆರೈಕೆ ಮಾಡಲು ಅವರಿಗೆ ಸಮಯ ಇಲ್ಲ ಅಂತಲ್ಲ, ಮನಸ್ಸಿಲ್ಲ ಅಂತಲೂ ಅಲ್ಲ. ಗಂಡ ಹೆಂಡತಿ ಇಬ್ಬರ ದುಡಿಮೆಯು ಅನಿವಾರ್ಯವಾಗಿರುವ ಇಂದಿನ ಕಾಲದಲ್ಲಿ ಇಂತಹ ಅವರನ್ನು ಆರೈಕೆ ಮಾಡಲು ಇಬ್ಬರಲ್ಲಿ ಯಾರೊಬ್ಬರೂ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕೈತುಂಬ ಸಂಬಳ ತರುವ ಕೆಲಸ, ಮನೆ ಖರ್ಚು, ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿ, ಇದರ ನಡುವೆ ಈ ವಯೋವೃದ್ಧರ ಪಾಲನೆ ಜವಾಬ್ದಾರಿ, ಎರಡನ್ನೂ ನಿಭಾಯಿಸುವುದು ಬಹಳ ಕಷ್ಟ ಸಾಧ್ಯ ಎಂದು ಭಾವಿಸಿ ತಮ್ಮ ಹೆತ್ತವರನ್ನು, ಬಂಧುಗಳನ್ನು, ಸಂಬಂಧಿಕರನ್ನು ಇಂತಹ ವೃದ್ಧಾಶ್ರಮಗಳಿಗೆ ಕರೆತಂದು ಬಿಡುತ್ತಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಹೆಸರು? ಶಂಕರ್ ಅಂತ. ಶಂಕರ್ ಸರ್, ಎಲ್ಲಿಂದ ಬಂದಿದ್ದೀರ ಸರ್ ನೀವು? ನಾವು ಇಲ್ಲಿ ಬಂದಿದ್ದು ಮಲ್ಲೇಶ್ವರಂನಿಂದ. ಬೆಂಗಳೂರಿಂದ ಮಲ್ಲೇಶ್ವರಂ? ಸರ್, ನಿಮಗೆ ನಮ್ಮ ನವಚಂದ್ರ ಓಲ್ಡೇಜ್ ಹೋಮ್ ಬಗ್ಗೆ ಹೇಗೆ ಗೊತ್ತಾಯ್ತು? ನಮಗೆ ಇಲ್ಲಿ ಮಲ್ಲೇಶ್ವರಂ ಒಂದು ನೈಟಿಂಗಲ್ ಅಂತ ಇದೆ. ನಮ್ಮ ಫ್ರೆಂಡ್ ಫಾದರ್ಸ್ಗೆ ಒಬ್ಬರಿಗೆ ಆ ಥರ ನೋಡ್ಕೊಳ್ಳೋ ಸ್ಥಿತಿಯಲ್ಲಿ ಯಾರು ಇರಲಿಲ್ಲ. ಸೊ ಆ ಇದಕ್ಕೋಸ್ಕರ ನಾವು ಅಲ್ಲಿಂದ ಅಡ್ರೆಸ್ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸರ್, ಇಲ್ಲಿ ಬಂದು ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮಗೆ ಒಳ್ಳೇದು ಅನಿಸ್ತಾ ಇದೆ, ಮನೆ ಥರ ಅನಿಸ್ತಾ ಇದೆ, ಒಳ್ಳೆ ಅಟೋಮಾಸ್ಫಿಯರ್ ಇದೆ. ಪ್ಲಸ್ ನಾವು ಆಲ್ರೆಡಿ ಈಗ ಮೂರು ನಾಲ್ಕು ಕಡೆ ಓಡಾಡಿ ಬಂದ್ವಿ, ಈ ಥರದ್ದು ನಮ್ಗೆ ಎಲ್ಲೂ ಸಿಗಲಿಲ್ಲ. ಅದು ಸ್ಪೆಷಲಿಯಾಗಿ ನರ್ಸಿಂಗ್ ಫೆಸಿಲಿಟಿ ಅದೆಲ್ಲ ಇದೆ ಅಲ್ವಾ, ಅದು ನಮಗೆ ಒಳ್ಳೇದು ಅನಿಸ್ತಾ ಇದೆ ಅಷ್ಟೇ. ಯಾಕಂದ್ರೆ ಇಲ್ಲಿ ಫುಲ್ ಎಲ್ಲ ಎಕ್ಸ್ಪೀರಿಯನ್ಸ್ ನರ್ಸಸ್ ಎಲ್ಲ ಇದ್ದಾರೆ ಅನ್ನೋದ್ರಿಂದ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ? ಹೌದು, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಅಷ್ಟೇ. ಖಂಡಿತ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ನಂಬಿಕೆಯನ್ನು ನೀವು ಬಂದು ಸೇರಿಸಿದ್ದೀರಾ? ಹೌದು. ಯಾರು ರಿಲೇಷನ್ ಸೇರಿಸಿದ್ರು? ತಾಯಿನಾ? ತಾಯಿ. ಸರ್, ಓಕೆ ಸರ್. ಮತ್ತೆ ಹೇಳಿ ಸರ್, ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಓಲ್ಡ್ ಏಜ್ ಹೋಮ್ ಬಗ್ಗೆ? ನಮ್ಗೆ ಸಮಾಧಾನ ಐತೆ, ಚೆನ್ನಾಗೈತೆ, ನಮ್ಗೆಲ್ಲ ಮನಸ್ಸಿಗೆ ತೃಪ್ತಿ ಆಗೈತೆ. ಎಲ್ಲ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗೈತಮ್ಮ. ಡಾಕ್ಟ್ರು ಬೇಕಾದ್ರೆ, ತೊಂದರೆ ಆದರೆ ಡಾಕ್ಟ್ರನ್ನ ಕರೆಸ್ತಾರೆ, ಇದು ನರ್ಸ್ಗಳಿದ್ದಾರೆ. ನಮಗೆ ಆ ದೇವ್ರದ ಮೇಲೆ ನಾವು ಸೇರಿಸಿದ್ದೀರಾ? ಓಕೆ ಸರ್. ಇಲ್ಲಿನ ವ್ಯವಸ್ಥಾಪಕರಾದಂತ ನೀವು ಶ್ರೀಮತಿ ಮಂಜುಳಾ ಅವ್ರ ಜೊತೆ ಮಾತಾಡಿದಿರಾ? ಹೌದಮ್ಮ, ಮಾತಾಡಿದ್ವಿ ಮೇಡಮ್ ಜೊತೆ. ಅವರೆಲ್ಲ ಹೇಳವ್ರೆ, ಅವರೆಲ್ಲ ಹೇಳವ್ರೆ. ಆ ದೇವ ಇನ್ನ ಸ್ವಲ್ಪ ಧೈರ್ಯ ಬಂತು. ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದಾರ ಇಲ್ಲಿ? ನೋಡ್ಕೊಂತಾ ಇದಾರಮ್ಮ. ಒಂಥರ ತುಂಬಿದ ಕುಟುಂಬ ಅಂತಾನೆ ಹೇಳ್ಬೋದು ನಮ್ಮ ಮೇಡಮ್ ಅವ್ರ ಹಾಸ್ಟೆಲ್ ಅಲ್ವಾ? ಯಾಕಂದ್ರೆ ಒಂದ್ ಕಡೆ ಇದ್ದಾರೆ, ಬೇರೆ ಬೇರೆ ಕಡೆ ಏನಾದ್ರು ಬಂದು ಸ್ಟೇ ಆಗಿದ್ದಾರೆ. ಖಂಡಿತ ನೀವೇನಾದ್ರೂ ಬೇರೆ ಯಾರಾದ್ರೂ ಇದ್ರ ಬಗ್ಗೆ, ಓಲ್ಡೇಜ್ ಹೋಮ್ ಬಗ್ಗೆ ಕೇಳಿದ್ರೆ ಇದ್ ಬಗ್ಗೆ ಹೇಗಿದೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹೆಂಗೈತೆ ಏನು ಅನ್ನೋದು ನಮ್ಗೆ ಗೊತ್ತಾಗೈತಲ್ಲ, ಹೇಳ್ತೀವಿ ನಾವು. ಸರ್, ನಿಮ್ ತಾಯಿಯವ್ರ ವಯಸ್ಸು ಎಷ್ಟಾಗಿದೆ ಸರ್? ವಯಸ್ಸು 80 ಆಗಿತ್ತಮ್ಮ. 80 ವಯಸ್ಸಾಗಿದೆ. ವೀಕ್ಷಕರೇ, ನಾವು ಜಯದೇವ್ ಅವ್ರ ಹತ್ರ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ನಮ್ ಜೊತೆ ಅವ್ರ ಅನಿಸಿಕೆ ಅಭಿಪ್ರಾಯನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅವರು ಅವ್ರ ತಾಯಿಗೆ ಬಂದು 80 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಎದ್ದು ನಡೆಯೋಕ್ ಸಹ ಆಗದಿರೋಂತರು ಬೇರೆ ಕಡೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಅಲ್ಲಿ ಅವ್ರಿಗೆ ಸೆಟ್ ಆಗಿಲ್ಲ ಅಂತ ಈಗ ನವಚಿತ್ರ ಓಲ್ಡೇಜ್ ಹೋಮ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಖಂಡಿತ ಬಂದಿದ್ದಾರೆ. ಮತ್ತೆ ಅವ್ರು ಸಹ ಹೇಳ್ತಾ ಇದ್ದಾರೆ, ಬೇರೆಯವ್ರಿಗೂ ಸಹ ನಾವು ಖಂಡಿತ ಈ ಓಲ್ಡೇಜ್ ಹೋಮ್ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತೀನಿ ಅಂತಾನೆ. ವೀಕ್ಷಕರೇ, ನೀವು ಸಹ ಯಾರಾದ್ರೂ ಈ ಓಲ್ಡೇಜ್ ಹೋಮ್ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಖಂಡಿತ ಇದ್ರ ಬಗ್ಗೆ ಮಾಹಿತಿನ ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಯಾರಾದ್ರೂ ಇದ್ರೆ ಖಂಡಿತ ಈ ಮಾಹಿತಿನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಗೆ ಇಷ್ಟ ಮಾಹಿತಿ ಕೊಡೋದು, ತುಂಬ ಧನ್ಯವಾದಗಳು ಸರ್. ಇಂತಹ ಅವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು, ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ. ಯೌವನದಲ್ಲಿ ಆರೋಗ್ಯವಂತರಲ್ಲಿ ಚೈತನ್ಯ ಇರುವುದು ಸಾಮಾನ್ಯ, ಆದರೆ ಸಮಸ್ಯೆ ಇರುವುದು ವೃದ್ಧಾಪ್ಯದಲ್ಲಿ. ದೇಹಕ್ಕೆ ವಯಸ್ಸಾಗುತ್ತಾ ಬಂದಂತೆಲ್ಲ ಜೀವಕೋಶಗಳು ನಶಿಸಿ, ಕ್ಷೀಣಿಸಿ, ಜೀರ್ಣಶಕ್ತಿ ಕುಗ್ಗಿ, ಬಲಕುಂದಿ, ಕಣ್ಣುಗಳು ಗುಳಿಬಿದ್ದು, ಗಲ್ಲ ಜೋತು ಬಿದ್ದು, ಹಲ್ಲುಗಳು ಉದುರಿ ಬೊಚ್ಚು ಬಾಯಿಯಾಗಿ, ಆಹಾರ ಅಗಿದು ತಿನ್ನಲೂ ಸಾಧ್ಯವಾಗದೆ, ರಕ್ತದ ಬಿಸಿಯೂ ತಣ್ಣಗಾಗಿ, ವೃದ್ಧಾಪ್ಯದಲ್ಲಿ ಕಾಡುವ ಅನೇಕ ರೋಗಗಳಿಂದ ಜರ್ಜರಿತರಾಗುವ ವಯೋವೃದ್ಧರಲ್ಲಿ ಪುನಃ ನವಚೈತನ್ಯ ತುಂಬಿ ತಮ್ಮ ಜೀವಮಾನದ ಕೊನೆಯ ದಿನಗಳನ್ನು ಸಹನೀಯವಾಗಿ ಸಾಗಿಸುವಂತೆ ಮಾಡುವಲ್ಲಿ ಮಕ್ಕಳು, ಬಂಧು ಬಳಗ, ಸಮಾಜ, ಸಂಘ ಸಂಸ್ಥೆ, ಸರ್ಕಾರಗಳ ಪಾತ್ರ ಬಹಳ ಮುಖ್ಯ, ಮತ್ತು ಇದು ಎಲ್ಲರ ಕರ್ತವ್ಯವೂ ಹೌದು. ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಣ ಕೊಟ್ಟರು ಸೇವೆ ಮಾಡುವವರು, ಸೇವಾ ಮನೋಭಾವದವರು ಸಿಗೋದು ಇವತ್ತು ಬಹಳ ಕಡಿಮೆ. ಆದರೆ ನಿರಾಶರಾಗಬೇಕಾಗಿಲ್ಲ, ನಾವು ಇನ್ನೂ ಮಾನವೀಯತೆಗೆ ಬೆಲೆ ಇದೆ, ಮೌಲ್ಯಗಳು ಇನ್ನೂ ಇವೆ. ಆಪತ್ಕಾಲದಲ್ಲಿ ಆದವರೇ ನೆಂಟರು, ಮಕ್ಕಳು ಬಂದು ಬಳಗ ಪಾಲನೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯವಿಲ್ಲ.
ಸಾಕಷ್ಟು ಜನ ಇವತ್ತು ರೋಗಿಗಳ ಆರೈಕೆ ಪಾಲನೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ವೀಕ್ಷಕರಿಗೆ, ನಾವು ನವಚೇತನ ಓಲ್ಡ್ ಏಜ್ ಹೋಮ್ ನ ಸಿಬ್ಬಂದಿ ವರ್ಗದವ್ರ ಜೊತೆ ಇದೀವಿ. ನಿಮ್ಗೆ ನವಚೇತನ ಓಲ್ಡ್ ಏಜ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ತುಂಬಾ ವಯಸ್ಸಾದವ್ರು ನಮ್ಮ ಮನೇಲಿ ನೋಡ್ಕೊಳಕ್ಕೆ ತುಂಬಾ ಕಷ್ಟ, ಅಂತವ್ರಲ್ಲಿ 107 ವಯಸ್ಸವರೆಗೂ ಇದಾರೆ ಅಂತ ನಾವು ನೋಡಿದ್ರಿ ಈಗ. ಮತ್ತೆ ಅವ್ರನ್ನ ಯಾವ ರೀತಿ ಅಂತ ಹೋಗ್ತಾ ತಂದೆ ತಾಯಿ ತರ ನೋಡ್ಕೊತಾ ಇದೀವಿ. ನಮ್ಗೆ ಖುಷಿ ಆಗ್ತಾ ಇದೆ ಅವ್ರನ್ನ ನೋಡ್ಕೊಳಕ್ಕೆ. ವಯಸ್ಸಾದವರು ಅಂತ ಹೇಳಿ ನಾವು ನಮ್ಮ ತಂದೆ ತಾಯಿ ಯಾವ ತರ ನೋಡ್ಕೋತೀವಿ ಆ ತರ ನೋಡ್ಕೋತಾ ಇದೀವಿ. ಅವ್ರಿಗೆ ಎಲ್ಲ ಅನುಕೂಲತೆನೂ ಇಲ್ಲಿ ಇದೆ. ಮತ್ತೆ ಹೇಳಿ ಮಾ, ನೀವು ನಿಮ್ಗೆ ಏನ್ ಅನಿಸ್ತಾ ಇದೆ? ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ತಂದೆ ತಾಯಿಗೆನ ಹೆಚ್ಚಾಗಿ ನೋಡ್ಕೊತಾ ಇದೀವಿ ಇವನ್ನೆಲ್ಲ. ಇವರು ಅಷ್ಟೇ, ನಮ್ಮ ಎಲ್ಲಾರು ಚೆನ್ನಾಗಿ ನೋಡ್ಕೊತಾ ಇದಾರೆ. ಮತ್ತೆ ಸಾಯಂಕಾಲ ವಾಕಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಹೌದು ಮೇಡಮ್, ವಾಕಿಂಗ್ ಮಾಡಿಸ್ತೀವಿ. ಮತ್ತೆ ಗಾರ್ಡನ್ ಎಲ್ಲ ನಾವು ನೋಡಿದ್ವಿ, ತುಂಬಾ ಚೆನ್ನಾಗಿದೆ ಇಲ್ಲಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್, ಖುಷಿ ಪಡ್ತಾರೆ. ಶಿಕ್ಷಕರೇ, ನಾವು ಕರ್ಣಾಮೃತ ನವಚೇತನ ಹೋಲ್ಡೇಜ್ ನ ಸಂಸ್ಥಾಪಕರಾದ ಮಂಜುಳ ಅವರು ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಒಂದಿಷ್ಟು ಮನಗಳನ್ನ ಮಾತನಾಡೋಣ. ಅವಳನ್ನ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಮತ್ತೆ ಹೇಳಿ, ನಮ್ಮ ಎಷ್ಟು ಜನ ಇಲ್ಲಿ ಬಂದು ಇದ್ದಾರಮ್ಮ ಇಲ್ಲಿ? ನಮ್ಮಲ್ಲಿ ಈಗ 48 ಜನ ಇದ್ದಾರೆ. 48 ಜನ ಇದೆ. ಮತ್ತೆ ಫಸ್ಟ್ ಎಷ್ಟು ಜನ ಇದ್ರು, ಯಾವ ರೀತಿ ಇದು ಸ್ಟಾರ್ಟ್ ಆಯ್ತು ಮ್ಯಾಮ್? ಫಸ್ಟ್ ಸ್ಟಾರ್ಟಿಂಗ್ ಶುರುವಾಗಿದ್ದು ಇಬ್ಬರಿಂದ. ಆಲ್ರೆಡಿ ನಾನು ಹಿಂದೆ ಹೇಳಿದ್ದೀನಿ, ಸಂದರ್ಶನ ಕೊಟ್ಟಿದ್ದೀನಿ ಆಲ್ರೆಡಿ. ಅದೇ ಥರ ಇಬ್ರು ಗಂಡ ಹೆಂಡತಿಯಿಂದ ಇದೊಂದು ಆಶ್ರಮನ ಹುಟ್ಟಿದ್ದು. ಇಬ್ರು ಹೋಗಿ 10 ಜನ ಹೋಗಿ ಇವತ್ತು ಈ ಮಠದಲ್ಲಿ ಇದ್ದೀವಿ. ಇಬ್ರು ಅಂತ ಹೇಳಿದ್ರೆ ಅವರಾಗಿ ಬಂದು ಸೇರ್ಕೊಂಡಿದ್ದ ಅಥವಾ ನೀವು ಅವ್ರನ್ನ ನೋಡಿ? ಅದು ಅವ್ರು ಬಂದಿದ್ದ ಅಂತ ಅಲ್ಲ, ಒಂದ್ಸರಿ ನಮ್ಮ ತಂದೆ ಹೀಗೆ ಹೊರಗಡೆ ಹೋಗಿ ಬರುವಾಗ ಒಂದು ಬಸ್ ಸ್ಟಾಪ್, ಇಂದಿರಾನಗರ ಬಸ್ ಸ್ಟಾಪಲ್ಲಿ ಒಂದು ವಯಸ್ಸಾದ ಇಬ್ರು ಗಂಡ ಹೆಂಡತಿ, ಅವರೊಂದು ಒಳ್ಳೆ ಶ್ರೀಮಂತರ ಮನೆಯಿಂದ ಬಂದಿರೋರು. ಅವರು ಬೆಳಿಗ್ಗೆ ಹೋಗುವಾಗ ಅಲ್ಲ ಇದ್ರು, ಸಂಜೆ ಬರುವಾಗ ಅಲ್ಲ ಇದ್ರು. ನಮ್ಮ ತಂದೆ ಹೀಗೆ ಏನು ಇಲ್ಲೇ ಕುಳ್ಕೊಂಡಿದಾರಲ್ಲ ಅಂತ ಕೇಳುವಾಗ ಮಾತಾಡ್ಸಿದ್ದಾರೆ, ಏನು ಯಾಕಜ್ಜಿ ಇಲ್ಲಿ ಕುಳ್ಕೊಂಡಿದ್ದೀರಾ ಕೇಳುವಾಗ ಅವ್ರು ಹೇಳಿದ್ದಾರೆ, ಇಲ್ಲಪ್ಪ ನನ್ನ ಮಗ ತಂದು ಬಿಟ್ಟು ಹೋಗಿದ್ದಾನೆ ಇಲ್ಲಿ, ಇಷ್ಟೊತ್ತಾದರೂ ಬಂದಿಲ್ಲ, ಊಟ ಮಾಡಿಲ್ಲ, ಏನಿಲ್ಲ ನಮಗೆ ಅಂತ ಹೇಳುವಾಗ ನನ್ನ ತಂದೆ ಅವ್ರಿಗೆ ನೋಡಿ ಇವ್ರಿಗೆ ಗೊತ್ತಾಗಿದೆ, ಓ ಇದು ಕರ್ಕೊಂಡ್ಬಂದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಮನೇಲೇ ಇಟ್ಕೊಂಡು ಸಾಕ್ತಾ ಇದ್ರು. ಹೀಗೆ ಅವರೊಂದು ಫ್ರೆಂಡ್ ಸರ್ಕಲಲ್ಲಿ ಸೇರಿಕೊಂಡು ಸಾಕು, ಇಬ್ರು ಹೋಗಿ 4 ಆಯಿತು, 4 ಹೋಗಿ 5 ಆಯಿತು, 5 6 ಆಯಿತು. ಈ ಥರ ಒಂದು ಮತ್ತೊಂದು ಚಿಕ್ಕ ಮನೆ ಬಾಡಿಗೆಗೆ ತಗೊಂಡು ಒಂದು ಹೋಮ್ ಥರ ಮಾಡಿದ್ರು. ಅದು ಒಂದು 5 ಜನ ಹೋಗಿ 10 ಜನ ಆಯಿತು. ಇದೇ ಥರ ಒಂದು 6-7 ವರ್ಷ ನಡ್ಸ್ಕೊಂಡು ಬಂದರು. 7 ವರ್ಷ ನಡ್ಸ್ಕೊಂಡು ಬಂದು ನಮ್ಮ ತಂದೆಗೆ ನಡ್ಸೋಕ್ಕಾಗಲಿಲ್ಲ ಅದನ್ನು. ಅವ್ರು ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸ್ಟಾಪ್ ಮಾಡೋದು ಬೇಡ, ಮಾಡಿದ್ದೀರಾ, ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಆಗಲಿಂದ ಇವಾಗವರೆಗೂ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಾ? ನನ್ನ ಕೈಗೆ ಬಂದು 13 ವರ್ಷ ಆಯಿತು. 13 ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ನೀವು ಮಾಡಿದ್ದೀರಾ? ಅಭಿವೃದ್ಧಿ ಅಂತ ಏನಿಲ್ಲ ನಮಗೆ, ನಾವೆಲ್ಲ ಬಾಡಿಗೆ ಕಟ್ಟಡದಲ್ಲೇ ನಡೆಸ್ತಾ ಇರೋದು. ಅದು ಬಿಟ್ಟರೆ ಮತ್ತೆ ಬೇರೆ ಏನು ಇಂಪ್ರೂವ್ಮೆಂಟ್ ಅಂತ ಮಾಡಿಲ್ಲ. ಬಾಡಿಗೆ ದೊಡ್ಡದಾಗಿ ಬಾಡಿಗೆ ಬಿಲ್ಡಿಂಗ್ ತಗೊಂಡು ನಡೆಸ್ತಾ ಇದೀವಿ ಅಷ್ಟೆ. ಮತ್ತೆ ಸ್ವಂತ ನಮ್ಮ ಆಶ್ರಮದೇ ಸ್ವಂತ ಅನ್ನೋದ ಬಗ್ಗೆ ನಾವು ಯಾವುದು ಮಾಡಿಲ್ಲ. ಆಮೇಲೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಇಲ್ಲಿ ಇಲ್ಲಿ 35 ಇಯರ್ಸ್ ಇಂದ 102 ವರ್ಷದವರೆಗೂ ಇದ್ದಾರೆ. 102 ವರ್ಷದವರೆಗೂ ಅಂದ್ರೆ ವೀಕ್ಷಕರೇ ನಿಮಗೆ ಗೊತ್ತಾಗ್ಬೋದು, ಮನುಷ್ಯನ ನಾವು 60 ವಯಸ್ಸು ಆದ್ರೆ ಮಕ್ಕಳ ತರ ನೋಡ್ಕೊಳ್ತಾರೆ ಅಂದ್ರೆ 102 ವಯಸ್ಸು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಅವ್ರು ಯಾವ ರೀತಿ ನೋಡ್ಕೊಳ್ತಾ ಇದಾರೆ ಅಂತ. ಮೇಡಮ್, ನೀವು ಹೇಳಿ ಸಂಘ ಸಂಸ್ಥೆಯವರು ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾ ಇದಾರಾ? ಇಲ್ಲ, ಯಾರು ಮಾಡ್ತಾ ಇಲ್ಲ. ಅದ್ರ ಸಹಾಯ ಯಾರಾದ್ರೂ ಮಾಡ್ತೀರಿ ಅಂದ್ರೆ ತಗೊಳ್ತೀರಾ? ಮ್ಯಾಮ್, ಖಂಡಿತ ತಗೊಳ್ತೀವಿ, ಖಂಡಿತ ತಗೊಳ್ತೀರಾ. ಮತ್ತೆ ಹೇಳಿ ಮ್ಯಾಮ್, ಇಲ್ಲಿ ಬಂದು ವೈದ್ಯರು ಏನಾದ್ರೂ ಸಪೋರ್ಟಿಂಗ್ ಏನಾದ್ರೂ ಇದೆಯಾ? ಡಾಕ್ಟರ್ಸ್ ಆಗಿಲ್ಲ, ನೀವೇ ನಿಮ್ದು ಆಶ್ರಮಕ್ಕಂತಾನೆ ಡಾಕ್ಟರ್ಸ್ ಯಾರಾದ್ರೂ ಇದ್ದಾರಾ ಇಲ್ಲಿ? ಹೌದು, ನಮ್ಮ ಸಂಸ್ಥೆಯಾಗಿ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ವಿ ಡಾಕ್ಟರ್ಗೆ. ಮತ್ತೆ ಇಲ್ಲಿರೋ ವಯಸ್ಸು ವಯೋರಿದ್ದರಿಂದ ಬೆಳಗ್ಗೆ ಮತ್ತೆ ಸಾಯಂಕಾಲ ವಾಕಿಂಗ್ ಆತರ ಏನಾದ್ರೂ ಮಾಡಿಸ್ತಾ ಇದಾರಾ ಮ್ಯಾಮ್?